ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪ್ನಿ. ಸೊ ಇವತ್ತಿನ ವಿಡಿಯೋಲಿ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಅಲ್ಲ, ಆ್ಯಕ್ಚುಲಿ ಕಾರ್ಪೆಟ್ ನಾವು ಒಕ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಜಪಾನಲ್ಲಿ ಅದು ತುಂಬ ಕಾಮನ್ನು, ಚಳಿಗಾಲ ಅಥವಾ ಮಳೆಗಾಲ ಅಥವಾ ರೆಗ್ಯುಲರಾಗಿ ಕೂಡ ನಮ್ಮ ಲೊಕ್ಯಾಲಿಟೀಸಲ್ಲಿ ಕಾಯಿನ್ ಲಾಂಡ್ರಿ ಅಂತ ಒಂದು ಜಾಗ ಇರುತ್ತೆ. ಅಂದರೆ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ಸ್ ಇರುತ್ತೆ, ಬೇಸಿಕಲಿ ಡ್ರೈಯರು ಇರುತ್ತೆ. ಕೆಲವು ಸೀಸನ್ಸಲ್ಲಿ ಮನೇಲಿ ಒಗೆಯೋದು ತುಂಬ ಕಷ್ಟ, ಒಣಗಿಸೋದು ಕಷ್ಟ. ನಾನು ಇವತ್ತು ಅದಕ್ಕೆ ನನ್ನ ಕಾರ್ಪೆಟ್ನ ಒಗಿಬೇಕಿತ್ತು. ಸೊ ಅದನ್ನು ಒಕ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನಿಮಗೂ ಈ ವಿಡಿಯೋಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ರೀಚ್ ಆದ್ವಿ. ಯೂಶ್ವಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ, ಕೆಲವು ಕಡೆ 24 hours ಕೂಡ ಓಪನ್ ಇರುತ್ತೆ, ಬಟ್ ಇಲ್ಲಿರೋದು 5 to 12 ಓಪನ್. ಮಾಡ್ಕೊಳ್ಳೋಣ. ಬೇಸಿಕಲಿ ಎಲ್ಲೋ ಕಲರ್ ಕಾಣಿಸ್ತಾ ಇರೋದೆಲ್ಲ ಡ್ರೈಯರ್ಸು. ಇಲ್ಲಿ ಗ್ಯಾಸ್ ಡ್ರೈಯರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ, ಸಖತ್ ಪವರ್ಫುಲ್ ಮಿಷಿನ್ಸ್ ಅಂತಾನೆ ಹೇಳ್ಬೋದು. ಸೊ ಈಗ ನೀವು ನೋಡ್ಬೋದು ಇಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಅಂತ ಟೈಮ್ ಕೂಡ ಇರುತ್ತೆ, ಲೈಕ್ 100 ಏನ್ ಅಷ್ಟೇ 10 minutes. ದಟ್ ಇಸ್ ಫಾರ್ 14 kg ಬಟ್ಟೆಗೆ. 25 kg ಅವರು ಟ್ರೈ ಮಾಡ್ಕೋಬಹುದು. ತುಂಬಾ ದಪ್ಪ ಬಟ್ಟೆ ಇದ್ರೆ 2 ಸಲ ಹಾಕೋಬೇಕಾಗತ್ತೆ. ಸೊ 100 ಏನ್ ಮಾಡ್ಕೊಳ್ಳೇಬಹುದು. ಈ ಕಡೆ ಇರೋದೆಲ್ಲ ವಾಷಿಂಗ್ ಮೆಷಿನ್ಸ್, ವಾಷಿಂಗ್ ಪ್ಲಸ್ ಡ್ರೈಯಿಂಗು ಇದೆ, ಅಂದ್ರೆ ಬರೀ ವಾಷಿಂಗ್ದು ಇದೆ. ರೆಗ್ಯುಲರ್ ಆಗಿ ಇಲ್ಲಿ ಬಂದು ವಾಶ್ ಮಾಡ್ಕೊಳ್ಳೋರಿಗೆ ಐಸಿ ಕಾರ್ಡ್ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಅದ್ ಬಿಟ್ಬಿಟ್ಟು ಇಲ್ಲಿ ಕಾಯಿನ್ ಆಸ್ ಯೂಶುವಲ್ ಎಲ್ಲಾ ಕಡೆ ಇರುತ್ತೆ ಜಪಾನ್ ಅಲ್ಲಿ, ಇದು ಕಾಯಿನ್ ವೆಂಡಿಂಗ್ ಮಷೀನು. ಮತ್ತೆ ಇಲ್ಲೂ ಸಾಫ್ಟ್ನರು, ಬ್ಲೀಚು, ಮತ್ತೆ ವಾಷಿಂಗ್ ಇನ್ನು ಎಕ್ಸ್ಟ್ರಾ ಸ್ಮೆಲ್ಗೆ ಆ ಥರ ಏನಾದ್ರು ಬೇಕಾದ್ರೆ ಅದಕ್ಕೆ ಕೂಡ ಇಟ್ಟಿದ್ದಾರೆ, ಅದನ್ನು ತಗೊಳ್ಬೇಕಾದ್ರೆ ಹಾಕ್ಬೋದು. ನನಗೇನಾದ್ರೆ ಸೊ ಬೇಸಿಕಲಿ ನಮ್ದು ಎಷ್ಟು ಲೋಡ್ ಇರುತ್ತೆ ಅದು ನೋಡ್ಕೊಂಡು ನಾವು ಮಿಷಿನ್ನ ಚೂಸ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್, ಏನು ಡಿಟರ್ಜೆಂಟು ಅಥವಾ ಲಿಕ್ವಿಡ್ ಆಗಲಿ ಏನೋ ಹಾಕೋಷ್ಟಿಲ್ಲ, ಎಲ್ಲ ಅದೇ ಆಟೋ ಡ್ರಾ ಮಾಡ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಕೂಡ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನೀಗ ದಿಸ್ ಇದು ಬರೀ ವಾಶ್ಗೆ, ಇದು ವಾಶ್ ಆ್ಯಂಡ್ ಡ್ರೈಗೆ 4 kg. ಸೊ 900 ಅಂತ ಹಾಕಿದ್ದಾರೆ. 40 minutes ಆಗುತ್ತೆ ಅಂತ ಕೂಡ ಹಾಕಿದ್ದಾರೆ. ವೆರಿ ಸಿಂಪಲ್. ಇಲ್ಲಿ ಕಾಯಿನ್ಸು ಮತ್ತೆ ನೋಟ್ಸ್ನ ಹಾಕ್ಬೋದು. ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸ್ಟಾರ್ಟ್. ಸೊ 900 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕು ಅಂದ್ರೆ 900 ಅಂತ ಹೇಳ್ಬೋದು. ಇಂಡಿಯಾಲ್ ಒಂದು 300 ರೂಪಾಯಿ ತಗೋಬಹುದೇ ನಾವು ಈ ತರ ದೊಡ್ಡ ಕಾರ್ಪೆಟ್ಗೆ? ಕಮೆಂಟ್ ಮಾಡಿ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಅಲ್ಲಿ ಎಷ್ಟು ತಗೋತಾರೆ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಇದ್ರೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ನನ್ನ ಮಗಳು ಸ್ಕೂಲ್ ಶೂ ಇದೆ, ಅದು ಅದು ಕೂಡ ಒಪ್ಪೋಗೋದು. ಸೊ ಇದಕ್ಕೆ ಒಗ್ಗೋದಕ್ಕೆ 200, ಒಣಗ್ಸೋದು ಮಿಷಿನ್ ಇದೆ ಅದಕ್ಕೆ 100 ಅಷ್ಟೇ. ಇಲ್ಲಿ ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ, ಅಕಸ್ಮಾತ್ ಲೋಡ್ ಜಾಸ್ತಿ ಇದ್ದು ಅದು 1 hour ಮೇಲೆ ತಗೊಳುತ್ತೆ ಅಂದ್ರೆ ಹಾಫ್ ಫುಟ್ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಹಾಫ್ ಫುಟ್ ಹೋಗಿದ್ದಾರೆ ಆಲ್ರೆಡಿ, 57 minutes ತೋರಿಸ್ತಾ ಇದೆ. ಟೈಮ್ ನೋಡ್ಕೊಂಡಿರ್ತಾರೆ ಎಷ್ಟು ಕಡೆ ಮುಗಿಬೋದು ಬಂದು ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ವೆಯ್ಟಿಂಗ್ ಕೂಡ ಚೇರ್ಸ್ ಕೂಡ ಹಾಕಿದ್ದಾರೆ, ವೆಯ್ಟ್ ಕೂಡ ಮಾಡ್ತಾರೆ. ಸೊ ಫೈನಲಿ 40 minutes ಆಯ್ತು, ಕಾರ್ಪೆಟ್ ಒಗ್ದು ರೆಡಿ ಇದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು, ಅಷ್ಟು ನೀಟಾಗಿ ಒಗ್ದು ಒಣಗಿಸಿ ಕೊಡ್ತು. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ರೆಗ್ಯುಲರ್ ಆಗಿ ವಾಶ್ ಮಾಡ್ಬೇಕಾಗತ್ತೆ. ಸೊ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ನನಗೆ ಅಂತ ಆಯ್ತು. ಇದರ ಇನ್ನೂ ಇಂಟ್ರೆಸ್ಟಿಂಗ್ ಜಪಾನ್ ವಿಡಿಯೋಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅನ್ ಅಮೇಝಿಂಗ್ ಡೇ.